ಚುನಾವಣೆ ಗೆಲ್ಲಲು ಪ್ರಧಾನಿ ಮೋದಿ ಇಸ್ರೇಲ್ ನೆರವು ಪಡಿತಾ ಇದ್ದಾರೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ ಚುನಾವಣೆ ಗೆದ್ದು ಅಧಿಕಾರದಲ್ಲಿ ಉಳಿದುಕೊಳ್ಳೋದಿಕ್ಕೆ ಮೋದಿ ಇಸ್ರೇಲ್ ಏಜೆನ್ಸಿಗಳ ಸಹಾಯ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ಪ್ರಜಾಪ್ರಭುತ್ವದ ಜೊತೆಗೆ ಆಟವಾಡ್ತಾ ಇದ್ದಾರೆ ಇಸ್ರೇಲಿನ ಸಂಸ್ಥೆಗಳ ನೆರವಿನ ಮೂಲಕವಾಗಿ ಚುನಾವಣೆಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ವಿದೇಶಿ ಮಿಲಿಟರಿ ಏಜೆನ್ಸಿಗಳ ಜೊತೆಗೆ ಕೈಜೋಡಿಸಿ ಮೋದಿ ದೇಶದ ವಿರುದ್ಧ ಪಿರುತೂರಿ ಮಾಡ್ತಾ ಇದ್ದಾರೆ ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬಿಜೆಪಿ ಫೇಕ್ ನ್ಯೂಸ್ ಕ್ಯಾಂಪೇನ್ ಮಾಡುತ್ತಿರುವುದರಲ್ಲೂ ಕೂಡ ಇಸ್ರೇಲಿ ಸಂಸ್ಥೆಗಳ ಕೈವಾಡ ಇದೆ ಎಲ್ಲ ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಕರ್ತರು ನಡೆಸಿರುವಂತಹ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಹೇಳಿದ್ದಾರೆ ಇನ್ನು ಅಮೆರಿಕ ಬ್ರಿಟನ್ ಕೆನಡಾ ಜರ್ಮನಿ ಮೆಕ್ಸಿಕೋ ಸ್ವಿಜರ್ಲ್ಯಾಂಡ್ ಮತ್ತು ಯು ಯು ರಾಜಕೀಯದ ಮೇಲೂ ಕೂಡ ಇಸ್ರೇಲ್ ಸಂಸ್ಥೆಗಳು ಪ್ರಭಾವ ಬೀರಿವೆ ಅನ್ನುವ ಸಂಗತಿಯು ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿವೆ ನ್ಯೂಸ್ ಶೋದಲ್ಲಿ ನಾನು ಪ್ರತಿನಿತ್ಯ ಇಂತಹ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಪ್ರತಿನಿತ್ಯ ಸುದ್ಯಾನವನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಒತ್ತಿ ನಮಸ್ಕಾರ